ಹಲೋ ವಿವರ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳಕ್ಕೆ ಹೊರಟಿರೋ ಟಾಪಿಕ್ ಯಾವುದಂದ್ರೆ ದಿ ಪವರ್ ಆಫ್ ಮ್ಯೂಸಿಕ್, ಹೌ ಸೌಂಡ್ ಅಫೆಕ್ಟ್ಸ್ ಅವರ್ ಬ್ರೈನ್ ಆ್ಯಂಡ್ ಇಮೋಷನ್. ನೀವು ಅಪರೂಪದ ಕೇಳುಗರಾಗಿರಿ ಅಥವಾ ಸಂಗೀತದ ಅಭಿಮಾನಿಗಳಾಗಿರಿ, ಆದರೆ ಮ್ಯೂಸಿಕ್ ಕೇಳುವಾಗ ಮನಸ್ಸು ಮತ್ತು ದೇಹ ಎರಡೂ ಕೂಡ ಮ್ಯೂಸಿಕ್ಗೆ ಸ್ಪಂದಿಸುತ್ತಾ ಹೋಗುತ್ತೆ. ಲೆಟ್ಸ್ ಟಾಕ್ ಅಬೌಟ್ ದ ಸೈನ್ಸ್ ಬಿಹೈಂಡ್ ಇಟ್. ನಾವು ಮ್ಯೂಸಿಕ್ ಕೇಳುವಾಗ ನಮ್ಮ ಬ್ರೈನ್ ಡೆಪೋಮನ್ ಅನ್ನೋ ಕೆಮಿಕಲ್ ಅನ್ನ ರಿಲೀಸ್ ಮಾಡುತ್ತೆ. ಇಟ್ಸ್ ದ ಸೇಮ್ ಕೆಮಿಕಲ್ ದಟ್ ಮೇಕ್ಸ್ ಅಸ್ ಫೀಲ್ ಗುಡ್ ವೆನ್ ವಿ ಈಟ್ ಅವರ್ ಫೇವ್ರೇಟ್ ಫುಡ್. ಮ್ಯೂಸಿಕ್ ನಮ್ಮ ಬಾಡಿನ ಮತ್ತು ಬ್ರೈನ್ನ ಮಲ್ಟಿಪಲ್ ನರ್ವ್ಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಮ್ಯೂಸಿಕ್ ನಮ್ಮ ಎನರ್ಜಿಯನ್ನ ಬೂಸ್ಟ್ ಮಾಡುತ್ತೆ ಮತ್ತು ಮೋಟಿವೇಟ್ ಮಾಡುತ್ತೆ, ಹಾಗೂ ರಿಲ್ಯಾಕ್ಸ್ ಮತ್ತು ಸ್ಟ್ರೆಸ್ ಅನ್ನ ರಿಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಅಥ್ಲೆಟ್ಸ್ ಮೆಡಿಟೇಷನ್ ಮತ್ತು ರಿಲ್ಯಾಕ್ಸೇಷನ್ಗೋಸ್ಕರ ಮ್ಯೂಸಿಕ್ ಅನ್ನ ಕೇಳ್ತಾರೆ. ಮ್ಯೂಸಿಕ್ ಥೆರಪಿಸ್ಟ್ ರೋಗಿಗಳನ್ನು ಗುಣಪಡಿಸೋಕೆ ಸಂಗೀತವನ್ನು ಬಳಸಿಕೊಳ್ತಾರೆ. ಮ್ಯೂಸಿಕ್ ಡಿಪ್ರೆಷನ್ ಮತ್ತು ಆ್ಯಂಗ್ಸೈಟಿಯನ್ನು ಮತ್ತು ಬ್ರೈನ್ ಇಂಜುರೀಸನ್ನು ಕಡಿಮೆ ಮಾಡುತ್ತೆ. ನೀವು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಅಲ್ಲಿನ ಸಂಗೀತ ನಮ್ಮನ್ನು ಒಂದುಗೂಡಿಸುತ್ತೆ. ಕ್ಲಾಸಿಕಲ್ ಮ್ಯೂಸಿಕ್ನಿಂದ ಹಿಪ್ಹಾಪ್ ತನಕ ಮ್ಯೂಸಿಕ್ ಟಚ್ ದ ಹಾರ್ಟ್ಸ್ ಆ್ಯಂಡ್ ಮೈಂಡ್. ಯಾವಾಗಲಾದರೂ ನೀವು ಮ್ಯೂಸಿಕ್ ಕೇಳುವಾಗ ಮ್ಯೂಸಿಕ್ನ ಜೊತೆಗೆ ನಿಮ್ಮ ಬ್ರೈನ್ ಅನ್ನು ಕೂಡ ಬೂಸ್ಟ್ ಮಾಡಿಕೊಳ್ತೀರಿ ಅನ್ನೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.